ಲಾಕ್ಡೌನ್ ಸಡಿಲಿಕ್ಕೆ ಸರಿನಾ ತಪ್ಪ ಅನ್ನೋದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಅನೇಕರೆ ಕಾಲ್ ಮಾಡಿ ಮಾತನಾಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಅಲ್ಲಲ್ಲಿ ನಾವು ಟ್ರಾಫಿಕ್ ಜಾಮ್ ನೋಡ್ತಾ ಇದ್ದೀವಿ. ಲಾಕ್ಡೌನ್ ಅಷ್ಟೊಂದು ಸಡಿಲಗೊಂಡಿದೆ. ಕೊರೋನಾ ಮಹಾಮಾರಿಗೆ ನಮ್ಮ ನಮ್ಮ ಮನೆಗಳಲ್ಲಿ ನಾವಿರೋದಕ್ಕಿಂತ ಉತ್ತಮವಾದ ಮದ್ದು ಇದುವರೆಗೂ ಸಿಕ್ಕಿಲ್ಲ. ಹಾಗಿರುವಾಗ ಲಾಕ್ಡೌನನ್ನು ಸಡಿಲ ಮಾಡಿ ನಮ್ಮನ್ನು ನಾವು ಅಪಾಯಕ್ಕೆ ಒಡ್ಡಿಕೊಳ್ತಾ ಇದ್ದೀವ. ಹರೀಶ್ ಅಂತ ಲೈನ್ನಲ್ಲಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಹರೀಶ್. ಹರೀಶ್ ನಮಸ್ತೆ. ಹರೀಶ್ ಹಲೋ ಸರ್. ನಮಸ್ಕಾರ ಸರ್. ನಮಸ್ಕಾರ ಹರೀಶ್, ಎಲ್ಲಿಂದ ಮಾತಾಡ್ತೀರಿ? ಬೆಂಗಳೂರಿಗೆ. ನೀವು ನಮ್ಮ ಫ್ಯಾನ್ ಸರ್. ನೀವು? ನಾನು ನಿಮ್ಮ ಫ್ಯಾನು. ನಿಮ್ಮ ಫ್ಯಾನ್? ನಿಮ್ಮ ಫ್ಯಾನ್ ಸರ್ ನಾನು. ನಾನು ನಿಮಗೆ ಫ್ಯಾನೇ ಬಿಡಿ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಮಾಡ್ತೀರಿ? ಏನು ಸರ್, ಗಾರ್ಮೆಂಟ್ಸ್ ಇಲ್ಲ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಹಾಂ. ಈಗೆಲ್ಲ ಸರ್ ಚಿಕ್ಕದಾಗ ಒಂದು ಅಂಗಡಿ ಹಾಕ್ಕೊಂಡಿದ್ದೀನಿ. ಯಾವಾಗ ಹಾಕ್ಕೊಂಡ್ರಿ? ಈಗ ಒಂದು ಸುಮಾರು ಒಂದು ಎರಡು ವರ್ಷ ಆಯ್ತು ಸರ್. ಓಕೆ ಓಕೆ. ಸರಿಯಾಗಿ ನಡೀತಿತ್ತ ಅಂಗಡಿ ಲಾಕ್ಡೌನ್ ಆಗ ತನಕ? ಹಾಂ, ಚೆನ್ನಾಗಿ ನಡೀತಾ ಇತ್ತು ಸರ್. ಓಕೆ. ಲಾಕ್ಡೌನ್ ಆದಮೇಲೆ ಅಂಗಡಿ ತೆಗೆದೇ ಬಿಟ್ಬಿಟ್ಟೆ. ಹ್ಞೂ. ಏನು ಏನು ಅಂಗಡಿ? ಯಾಕಂದ್ರೆ ಚಿಲ್ಲರೆ ಅಂಗಡಿ ಸರ್. ಚಿಲ್ಲರೆ ಅಂಗಡಿ ತೆಗಿಯಕ್ಕೆ ಪರ್ಮಿಷನ್ ಇತ್ತಲ್ಲ ಹರೀಶ್ ಅವರೆ? ಇದ್ರು ಸರ್, ನಾವು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ನಡ್ಕೋಬೇಕು ಸರ್. ಚಿಲ್ಲರೆ ಅಂಗಡಿ ಅಂದರೆ ಸ್ವಲ್ಪ ಅಲ್ಲಿ ಬೀಡಿ ಸಿಗರೇಟು ಸ್ವಲ್ಪ ಕೊಡ್ತಾ ಇದೆ, ಅದರಿಂದ ಓಕೆ ನಾನು ಅಂಗಡಿನೇ ಕ್ಲೋಸ್ ಮಾಡ್ಬಿಟ್ಟೆ. ಹ್ಮ್. ಸ್ವಲ್ಪ ಅಂದ್ರೆ ಅರ್ಧರ್ಧ ಕೊಡಕ್ ಆಗತ್ತಾ? ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತಿದ್ದೆ ಅಂತ ಹೇಳ್ಬೇಕು. ಸ್ವಲ್ಪ ಕೊಡ್ತಿದ್ದೆ ಅಂದ್ರೆ ಏನು? ಕ್ಲೋಸ್ ಮಾಡ್ಬಿಟ್ಟೆ ಸರ್ ನಾನು. ಹಾ. ಆಮೇಲೆ ಸುಮ್ಮನೆ ಹೆಂಗೋ ಲಾಕ್ ಡೌನ್ ಅಲ್ವಾ ಈಗ, ಗವರ್ನಮೆಂಟ್ ಸ್ವಲ್ಪ ಮಟ್ಟಿಗೆ ಸಡಿಲಿಕ್ಕೆ ಮಾಡಿದೆ ಲಾಕ್ ಡೌನ್. ನಮ್ಮ ಜನರಿಗೆ ಇದೇ ಚಾನ್ಸ್ ಅಂತ ರೋಡಿಗೆ ಇಳಿದು ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗುವಷ್ಟು ಜನ. ಸರಿನಾ ತಪ್ಪ ಲಾಕ್ಡೌನ್ ಸಡಿಲಿಕ್ಕೆ ಮಾಡಿದ್ದು? ನಮ್ಮ ಯಡಿಯೂರಪ್ಪ ಸಾಹೇಬರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹಾ. ಅಂದ್ರೆ ಅವರು ಬೇರೆಯವ್ರು ಮಾತು ಕೇಳಬಾರ್ದು, ಇವ್ರು ಇಷ್ಟ ಏನಿದೆಯೋ ಪ್ರಕಾರ ಅದೇ ಪ್ರಕಾರ ಮಾಡಿದ್ರೆ. ತುಂಬಾ ತಲೆ ಇದೆ ಸರ್ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ. ಓಕೆ. ಯಾಕಂದ್ರೆ ನಾನು ಯಡಿಯೂರಪ್ಪ ಸಾಹೇಬ್ರನ್ನ ಇವಾಗ ನೋಡ್ತಾ ಇಲ್ಲ. ಹ್ಮ್. ಸುಮಾರು ಒಂದು 35-40 ವರ್ಷದಿಂದ ಅವ್ರ ಜೊತೆ ನಾ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿದೀರಾ? ಅಂದ್ರೆ ಸರ್, ಅವರು ಮೊದಲು RSS ಅಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರು. ಅವಾಗ ನಮ್ಮ ಅಗ್ರಾರ ದಾಸರಲ್ಲಿ ಮನೆ ಕೆಂಪಾಪುರ ಅಗ್ರಾರ ಕಲಾ ಬರೋರು. ಅವಾಗಿಂದ ಪರಿಚಯ ನಿಮ್ಗೆ? ಹೌದು ಸರ್. ಒಂದು 10-20 ಜನ ಸೇರ್ಕೊಂಡು ಮೀಟಿಂಗ್ ಮಾಡೋರು. ಅವಾಗೆಲ್ಲ ನಾವು ಅವ್ರ ಜೊತೆ ಯಾವಾಗ್ಲೂ ಇರ್ತಾ ಇದ್ವಿ. ಆಮೇಲೆ ಇವರು ಬಹಳ ಹಳೆ ಕಾರ್ಯಕರ್ತರಂಗಿದ್ರೆ ನೀವು. ಹೌದು ಸರ್. ಅಂದ್ರೆ ಇವಾಗ ನಮ್ಗೆ ನಾವು ಯಡಿಯೂರಪ್ಪ ಅಂದ್ರೆ ಅವಾಗಿಂದನು ಅವ್ರನ್ನ ಬಿಟ್ಟು ನಾವು ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ಆದ್ರೂ ಅವ್ರಿಗೆ ನಾವ್ ಯಾರಂತೂ ಗೊತ್ತಿಲ್ಲ ಅಷ್ಟೇ. ಗೊತ್ತಿರ್ಲಿಕ್ಕಿಲ್ಲ ಬಿಡಿ. ಈಗ ನೀವ್ ಹೇಳೋದೇನು, ಯಡಿಯೂರಪ್ಪನವ್ರು ತಮ್ಮಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡ್ಬೇಕು, ಇನ್ನೊಬ್ರು ಮಾತು ಕೇಳಬಾರ್ದು ಅಂತ ಕೇಳಬಾರ್ದು ಸರ್. ಈಗ ಲಾಕ್ಡೌನ್ ಸಡಿಲಿಕ್ಕೆ ಆಗಿದೆಯಲ್ಲ, ಇದು ಯಡಿಯೂರಪ್ಪನವರು ತಮಗೆ ತಿಳಿದಿದ್ದನ್ನ ಮಾಡಿದ್ರ ಇನ್ನೊಬ್ರು ಮಾತು ಕೇಳಿ ಮಾಡಿದ್ರ? ಸರ್, ಲಾಕ್ಡೌನ್ ಸಡಿಲಿಕ್ಕೆ ನಾ ಯಡಿಯೂರಪ್ಪನವರು ತಮ್ಮ ನಿರ್ಧಾರ ಅಂತ ಮಾಡಿದ್ರ ಅಥವಾ ಇನ್ನೊಬ್ರು ಮಾತು ಕೇಳಿ ಮಾಡಿದ್ರ ಇದನ್ನ? ಇಲ್ಲ ಸರ್, ಅವರು ಬೇರೆ ಇದರಿಂದ ಮಾಡ್ಬೋದು ಅಂತ ಕಾಣಿಸ್ತದೆ. ಇವ್ರು ಸ್ವಂತ ಬುದ್ಧಿಯಿಂದ ಮಾಡಿದ್ರೆ ಅವರು ಈ ತರ ಎಲ್ಲ ತಡ್ಲಿಕ್ಕೆ ಮಾಡೋದು ಅದೆಲ್ಲ ಸ್ವಲ್ಪ ಹಿಂದೆ ತಕೊಂತಾರ ಸರ್ ಅವರು. ಹೌದಾ? ಹೌದ್ ಸರ್. ನೋಡೋಣ ಬಿಡಿ, ಹೇಳಣ್ಣ ಯಡಿಯೂರಪ್ಪನವ್ರಿಗೆ ನಿಮ್ಗೆ ಏನ್ ತಿಳಿಯತ್ತೋ ಹಂಗ್ ಮಾಡಿ ಸರ್, ಇನ್ನೊಬ್ರು ಮಾತೇ ಕೇಳಬೇಡಿ. ಹೇಳಿ ಸರ್. ಇನ್ನೊಬ್ಬರ ಮಾತೇ ಕೇಳಬೇಡಿ, ನಿಮ್ಗೆ ಹೆಂಗ್ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ ಅಂತ ಹೇಳಣ್ಣ ಯಡಿಯೂರಪ್ಪ. ಹೌದ್ ಸರ್, ಹೌದ್ ಸರ್. ಯಾಕಂದ್ರೆ ಲಾಕ್ ಡೌನ್ ಮಾಡೋದು ಒಳ್ಳೆ ಸರ್. ಸುಮ್ನೆ ಬೀದರ್ ಸುತ್ತಾಡಿ ಸುತ್ತಾಡಿ ಕಾಯಿಲೆ ನೋಡಿ, ಮೊನ್ನೆ 4-5 ದಿವಸ ಚೆನ್ನಾಗಿತ್ತು ಬೆಂಗಳೂರಲ್ಲಿ. ಹೌದು. ಒಂದೇ ಒಂದು ಕೇಸ್ ಬಂದಿರ್ಲಿಲ್ಲ. ಇವಾಗ ನೋಡಿ, ಇವತ್ತು 10 ಕೇಸ್ ಬಂದಿದೆ ನಮ್ಮ ಬೆಂಗಳೂರಲ್ಲಿ. 11 ಕೇಸ್ ಬಂದಿದೆ ಅಲ್ಲ ಸರ್. ಅದರಿಂದ ಸ್ವಲ್ಪ ಇನ್ನು ಸ್ವಲ್ಪ ದಿವಸ ಮುಂದಕ್ಕೆ ಹಾಕೋದು ಒಳ್ಳೇದು ಅಂತ ನಾನು ಇದೆ ಸರ್. ಒಳ್ಳೇದು ಒಳ್ಳೇದು ಹರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಹರೀಶ್ ಅವರು ಮಾತಾಡೋದು ಕೇಳಿ, 35 ವರ್ಷದಿಂದ ಯಡಿಯೂರಪ್ಪನವ್ರು ನಮ್ಮ ಏರಿಯಾಕ್ಕೆ ಬಂದು 8-10 ಜನ ಸೇರಿಸ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ದಾಗಲಿಂದಲೂ ನನಗೆ ಯಡಿಯೂರಪ್ಪ ಗೊತ್ತು ಅಂತ. ಇನ್ನೊಂದು ಕಾಲರ್ ಲೈನ್ನಲ್ಲಿದ್ದಾರೆ, ಹನುಮಂತು ಕನಕಪುರದಿಂದ. ನಮಸ್ಕಾರ ಹನುಮೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಹನುಮೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು. ಹೇಳಿ ಹನುಮೇಶ್ ಅವರೇ. ಸರ್, ನಾವು ಇಲ್ಲಿ ಲಾಕ್ಡೌನ್ ಇಂದ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇಬ್ರು ನಮ್ಮ ಫ್ರೆಂಡು ನಾನು ಇದೀವಿ. ಎಲ್ಲಿ? ಇಲ್ಲಿ ಕನಕಪುರದಿಂದ ಅಗ್ರ ಅಂತ ಹೇಳಿ ನಾವು. ಓಕೆ. ನಾವಿಲ್ಲಿ ತುಳಸಿ ಮಠದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ಅಮ್ಮನು ಹುಬ್ಳಿಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಅವ್ರಿಗೂ ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ತೊಂದರೆ ಆಗಿತ್ತು. ಓಕೆ.
ಇವಾಗ ಅವ್ರ ಹತ್ರನು ಹೋಗಕ್ ಆಗ್ತಾ ಇಲ್ಲ, ನಮ್ದು ಕೊಪ್ಪಳ ಡಿಸ್ಟಿಕ್ ಬಂದ್ಬಿಟ್ಟು ಇವಾಗ ಆಗ್ತಾ ಇಲ್ಲ, ತುಂಬಾ ಸಿಗಾಕೊಂಬಿಟ್ಟಿದೀವಿ. ಇಲ್ಲಿ ಏನು ಕೆಲಸದಿಂದಾನು ತೆಗೆದ್ಬಿಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡಕ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ಇಲ್ಲಿ ಕನಕಪುರದಲ್ಲಿ ಇದ್ದೀರಿ? ಹೌದು ಸರ್. ಅಮ್ಮ ಹುಬ್ಳಿಯಲ್ಲಿ ಇದಾರೆ? ಹುಬ್ಳಿಯಲ್ಲಿ ಇದಾರೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದಾರ? ಡಿಸ್ಚಾರ್ಜ್ ಆಗಿದ್ಯಾ? ಡಿಸ್ಚಾರ್ಜ್ ಆಗಿದ್ದಾರೆ ಸರ್ ಅವ್ರಿಗೆ. ಬಂದ್ಬಿಟ್ಟು ಸ್ವಲ್ಪ ತುಂಬಾ ಹುಷಾರಾಗಿದ್ದಿಲ್ಲ, ಇವಾಗ 2 ತಿಂಗಳಿಂದ ತೋರಿಸ್ತಾ ಇದ್ವಿ. ಈಗ ಅಮ್ಮ ಯಾರ ಜೊತೆಗಿದ್ದಾರೆ? ಅಮ್ಮ ಅಲ್ಲಿ ಅಣ್ಣನ ಜೊತೆಗಿದ್ದಾರೆ ಸರ್. ಇವಾಗ ಅವ್ರದ್ದು ಅಲ್ಲಿ ತುಂಬಾ ನಮ್ದೆ ದುಡಿಮೆ ಮೇಲೆ ಜೀವನ ನಡೆಯೋದು, ದುಡಿದ್ರೆ ಜೀವನ ಆಗೋದು ನಮ್ದು. ಸರ್ ಎಲ್ಲರೂ ದುಡಿದ್ರೆ ಜೀವನ ಆಗೋದು, ಕೆಲವೊಬ್ಬರಿಗೆ ಒಂದು ದಿವಸ ದುಡಿಲಿಲ್ಲ ಅಂದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ ಇರುತ್ತೆ, ಕೆಲವೊಬ್ಬರಿಗೆ ಒಂದು 2-3 ತಿಂಗಳು ನಡಿಬಹುದು ಅನ್ನಂಗಿರುತ್ತೆ. ಈಗ ಅಮ್ಮನ್ ನೋಡ್ಕೊಳಕ್ ವ್ಯವಸ್ಥೆ ಇದೆ ಅಲ್ವಾ? ಇಲ್ಲ ಸರ್, ಇವಾಗ ಅಲ್ಲಿ ತೊಂದರೆ ಆಗ್ಬಿಟ್ಟಿದೆ. ಅವ್ರ ನಮ್ಮ ಅಣ್ಣವ್ರಿಗೆ ಇವಾಗ ದುಡ್ಡಿದ್ರೆ ತಾನೇ ನಮ್ಗೆ ಅಲ್ಲಿ. ಅಣ್ಣ ಏನ್ ಕೆಲಸ ಮಾಡೋದು? ನಾವು ಅಡಿಗೆ ಕೆಲಸ ಸರ್. ಅಡಿಗೆ ಕೆಲಸ? ಹೌದು. ಅರ್ಜೆಂಟ್ಗೆ ಏನಾದ್ರು ಅವಶ್ಯಕತೆ ಇದೆಯಾ ಅಣ್ಣನ್ಗೆ? ಹ್ಞೂ ಸರ್. ಏನು? ಅಲ್ಲಿ ಊರಿಗೆ ಹೋಗ್ಬೇಕು, ನಮ್ ದುಡ್ಡಿನ ಪ್ರಾಬ್ಲಮ್ ಆಗಿದೆ. ಓಕೆ, ಅಲ್ರಿ ಊರಿಗೆ ಹೋಗೋದ್ ಬಿಡ್ರಿ, ಲಾಕ್ ಡೌನ್. ಈಗ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡೋದೇ ಅಪರಾಧ ಅನ್ನೋಂಗಿದೆ ಪರಿಸ್ಥಿತಿ. ಮನೆಯಲ್ಲಿ ಲಾಕ್ ಡೌನ್ ಮುಗಿಯೋ ತನಕ ಜೀವನ ಮಾಡೋದಕ್ಕೆ ದಿನಸಿ ಔಷಧಿ ಆ ಥರದ ಏನಾರು ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆ ಸರ್, ನಮ್ಗೆ ಏನು ಇದು ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡಿ ಹನುಮೇಶ್ ಅವರೇ, ಫೋನ್ ಕಟ್ ಮಾಡಬೇಡಿ ಈಗ. ನಿಮ್ಮ ನಂಬರ್ ತಗೋತಾರೆ ನಮ್ಮ ಸಿಬ್ಬಂದಿ. ಕಾರ್ಯಕ್ರಮ ಮುಗಿದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಕನಕಪುರದಲ್ಲಿ ನಿಮ್ಗೆ ಏನ್ ಬೇಕು ಅಥವಾ ಊರಲ್ಲಿ ಅಮ್ಮನ್ಗೆ ಏನ್ ಬೇಕು ವ್ಯವಸ್ಥೆ ಮಾಡೋಣ. ಸರಿ ಸರ್. ಊರಿಗೆ ಹೋಗೋ ಪ್ಲಾನ್ ಸ್ವಲ್ಪ ಪೋಸ್ಟ್ ಪೋನ್ ಮಾಡ್ರಿ. ಸರಿ ಸರ್. ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯ ತಂದೆ ತೀರ್ ಹೋಗ್ತಾರೆ, ಅಂತ್ಯ ಸಂಸ್ಕಾರಕ್ಕೆ ಹೋಗೋದಿಲ್ಲ ಅವರು. ಥ್ಯಾಂಕ್ ಯು ಅನ್ಮೇಶ್.